ಹಾಯ್ ಹಲೋ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ಸ್ವಾಗತ ಎಲ್ಲರೂ ಕೂಡ ಕಾಯ್ತಾ ಇದ್ದೀರ ಏನಾಯಿತು ಅಂತ ಏಳನೇ ಗಂತೆ ನಾಣ ಯಾಕೆ ಬಂದಿಲ್ಲ ಎಂಟನೇ ಗಂತೆ ನಾಣ ಕೂಡ ಜಮಾ ಆಯ್ತಾ ಏನು ಡಿಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಇಲ್ಲಿ ಮೂವತ್ತರ್ಷ ಜನ ಕೇಳ್ತಾ ಇರೋದು ಮೊದಲು ಬಂದ್ಬಿಟ್ಟು ಏಳನೇ ಕಂತೆ ಹಣ ಬಂದಿಲ್ಲ ಏಳನೇ ಕರ್ತಬಿಟ್ಟು ಅಮೌಂಟ್ ಕೂಡ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ ನಿಮಗೆ ಹಾಗೆ ಗೃಹಲಕ್ಷ್ಮಿ ಯೋಜನೆಡಿ ಬರೋಬರಿ ಹದಿನಾಲ್ಕು ಸಾವಿರ ರೂಪಾಯಿಯನ್ನು ಪಡೆದುಕೊಂಡಿದ್ದಿರೋ ಎಲ್ಲ ಮಹಿಳೆಯರು ಸಾಕಷ್ಟು ಮಹಿಳೆಯರು ಖುಷಿಯಾಗಿದ್ದಾರೆ ಇದು ಯಾವ ರೀತಿ ಲೋಕಸಭೆ ಚುನಾವಣೆ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಹೇಳ್ತಾ ಇದ್ದಾರೆ ನಾವು ಕೊಟ್ಟ ಗ್ಯಾರಂಟಿ ಒಂದು ಕರೆಕ್ಟಾಗಿ ಕೊಟ್ಟಿದ್ದೀವಿ ಅಂತ ಆದರೆ ಇಲ್ಲಿ ಸಾಕಷ್ಟು ಜನಕ್ಕೆ ಏಳನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಅವರು ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ ಸದ್ಯಕ್ಕೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಸರ್ಕಾರ ತಿಳಿಸಿರೋ ಮಾಹಿತಿ ಪ್ರಕಾರ ಏಳನೇಗಂತಿನ ಹಣ ಹಣ ಸ್ವಲ್ಪ ಜನರಿಗೆ ಜಮಾ ಆಗಿ ಆಗಿದೆ ಇನ್ನು ಸ್ವಲ್ಪ ಜನರಿಗೆ ಜಮೆ ಆಗಬೇಕಾಗುತ್ತೆ ಮಾರ್ಚ್ ಮೂವತ್ತೊಂದರ ಒಳಗೆ ಅಥವಾ ಏಪ್ರಿಲ್ ಹತ್ತರ ಒಳಗೆ ನಾವು ಉಳಿದ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿ ಕ್ವಶನ್ ಮಾಡಿದ್ದಾರೆ ಅಂದರೆ ಯಾರಿಗೂ ಕೂಡ ಹಣ ಬಂದಿಲ್ಲ ಅವರು ಇದೇ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಹತ್ತರವರೆಗೆ ನೀವು ಕಾಯಲೇಬೇಕಾಗುತ್ತೆ ಏಳನೇ ಕಂತಿಂದು ಸೆವೆಂತ್ ಇನ್ಸ್ಟಾಲ್ಮೆಂಟ್ ಬರಬೇಕಂದ್ರೆ ನೀವು ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ವರೆಗೂ ನೀವು ಕಾಯಲೇಬೇಕಾಗುತ್ತೆ ಇದು ಕಡ್ಡಾಯ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಇದನ್ನು ನೀವು ಜ್ಞಾಪನವಾಗಿ ಇಟ್ಕೊಳ್ಳಿ ಯಾರು ಗೃಹಲಕ್ಷ್ಮಿ ಯೋಜನೆ ಅಡಿ ಏಳನೇ ಕಂತಿನ ಹಣ ಪಡೆದುಕೊಂಡಿಲ್ಲ ಅವರು ಏಪ್ರಿಲ್ ಹತ್ತರವರೆಗೂ ಕಾಯಬೇಕಾಗುತ್ತೆ ಅಥವಾ ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೋಗಿ ನಿಮ್ಮ ಸಮಸ್ಯೆಯನ್ನು ಏನಾಗಿದೆ ಇದೆ ಅದನ್ನು ತೋರಿಸ್ಕೋಬೇಕಾಗುತ್ತೆ ಯಾಕೆ ಅಮೌಂಟ್ ಬಂದಿಲ್ಲ ಅದನ್ನು ನೀವು ಅಲ್ಲಿಗೆ ಹೋಗಿ ನೀವು ಸಾಲ್ವ್ ಮಾಡ್ಕೋಬೇಕಾಗುತ್ತೆ ಸಮಸ್ಯೆಯನ್ನು ಕೂಡ ಬಗೆಹರಿಸಬೇಕಾಗುತ್ತೆ ಅದೇ ರೀತಿ ಎಂಟನೇ ಗಂತಿದ್ದ ಹಣ ಬಗ್ಗೆ ಕೇಳ್ತಾ ಇದ್ದೀರ ನಿಮಗೆ ಹಾಗೆ ಏಳನೇ ಗಂತಿದ್ದು ಹಣ ಬಂದ್ಬಿಟ್ಟು ಈ ತಿಂಗಳಾಗಿರುತ್ತೆ ಎಂಟನೇ ಗಂತಿದ್ದಂತು ಬಂದ್ಬಿಟ್ಟು ನೆಕ್ಸ್ಟ್ ಮಂತ್ ಹೋಗಿರುತ್ತೆ ಲೋಕಸಭೆ ಎಲೆಕ್ಷನ್ ಬಗ್ಗೆ ಕಾರಣ ಯಾವ ರೀತಿ ಪರಿಣಾಮ ಬೀಳುತ್ತೆ ಯಾವ ರೀತಿ ಡಿಲೇ ಆಗುತ್ತೆ ಗೊತ್ತಿಲ್ಲ ಫರ್ದರ್ ಬಟ್ ನೆಕ್ಸ್ಟ್ ಮಂತ್ವರೆಗೂ ನೀವು ಕಾಯಬೇಕಾಗುತ್ತೆ ಎಂಟನೇ ಗಂತಿನ ಹಣ ಬಂದ್ಬಿಟ್ಟು ಜಮಾ ಆಗಲ್ಬೇಕಾದ್ರೆ ಏಳನೇ ಗಂತಿದ್ದು ಬಂದ್ಬಿಟ್ಟು ಮಾರ್ಚ್ ತರ್ಟಿ ಫಸ್ಟ್ ಅಥವಾ ಏಪ್ರಿಲ್ ಟೆಂತ್ ಒಳಗೆ ನಿಮಗೆ ಜಮಾ ಮಾಡ್ತೀವಿ ಅಂತೇಳಿ ಅದಕ್ಕಿಂತ ಮಾಹಿತಿ ಕೂಡ ಬಂದಿದೆ ನಮ್ಮ ಮುಖ್ಯವಾದ ಮಾಹಿತಿ ಸ್ನೇಹಿತರೆ ಇದೇ ರೀತಿ ಬೆಳೆಬೇಕಾದ್ರೆ ನಮ್ಮನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್